ಸಮಸ್ತ ವೀಕ್ಷಕರಿಗೂ ವೆಜ್ ಊಟ ತಿಂಡಿ ಪರವಾಗಿ ಸ್ವಾಗತ ಸುಸ್ವಾಗತ. ಈಗಾಗಲೇ ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ಚಕ್ಲಿ ಹಿಟ್ಟು ಮಾಡೋ ವಿಧಾನನ ತಿಳಿಸ್ಕೊಟ್ಟಿದ್ದು ಸರಿಯಷ್ಟೇ, ಆದ್ರೆ ಇವತ್ತು ಆ ಚಕ್ಲಿನ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ. ಅದಕ್ಕೆ ನಾನೀಗ ಮೊದಲು ಒಂದು ಲೋಟದ ಅಳತೆ ತಗೊಂಡಿದ್ದೀನಿ, ಅಳತೆ ಲೋಟ. ಈ ಅಳತೆ ಲೋಟದಲ್ಲಿ ನಾನು 4 ಲೋಟದಷ್ಟು ಚಕ್ಲಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಚಕ್ಲಿ ಹಿಟ್ಟಿನ ಡಬ್ಬ ತೆಗೆದ್ರೆ ಆ ಮಾಗ್ಲಿ ಅಂತ ಇಟ್ಟಿದ್ವಲ್ಲ, ಅದೊಳ್ಳೆ ಘಮ 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 ಅಂತ ಇದೆ, ಅಷ್ಟು ಚೆನ್ನಾಗಿ ವಾಸನೆ ಬರ್ತಾ ಇದೆ ಚಕ್ಲಿ ಹಿಟ್ಟಿಂದು. ಈಗ ನಾನು 4 ಲೋಟದಷ್ಟು ಚಕ್ಲಿ ಹಿಟ್ಟನ್ನ ಇದಕ್ಕೆ ಹಾಕೋತಾ ಇದ್ದೀನಿ. ಜೊತೆಗೆ ನಾನೀಗ ಒಂದ್ ಸ್ವಲ್ಪ ಜೀರಿಗೆ, ಉಪ್ಪು, ಇಂಗು ಇಷ್ಟನ್ನು ಬೆರೆಸ್ಕೋತಾ ಇದ್ದೀನಿ. ಜೀರಿಗೆ, ಸ್ವಲ್ಪ ಇಂಗು, ಒಂದ್ 2 ಚಮಚದಷ್ಟು ಜೀರಿಗೆ, ಒಂದ್ 1/2 ಚಮಚದಷ್ಟು ಇಂಗಿನ ಪುಡಿ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟನ್ನು ಒಟ್ಟಿಗೆ ಬೆರೆಸಿ ಒಂದ್ ಪಕ್ಕಕ್ಕೆ ಇಟ್ಬಿಟ್ಟು ಬಾಣ್ಲೆಯಲ್ಲಿ ನಾವು ಒಂದ್ ಸ್ವಲ್ಪ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ. ಸ್ಟೌ ಆಫ್ ಮಾಡಿ ಎಣ್ಣೆ ಕಾದಿರೋದ್ರಿಂದ ಈಗ ಈ ಎಣ್ಣೆಯನ್ನ, ಕಾದಿರೋ ಎಣ್ಣೆನ ನಾವು ಪಾತ್ರೆಗೆ ಹಾಕೊಂಡಿರೋ ಹಿಟ್ಟಿಗೆ ಬೆರೆಸ್ಕೋಬೇಕಿದನ್ನ. ಹಿಟ್ಟಿಗೆ ಈ ಎಣ್ಣೆಯನ್ನ ಹಾಕುವಾಗ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಹಿಟ್ಟಿನ ಮೇಲೆ ಬಿದ್ದಾಗ ಒಂಥರ ಗುಳ್ಗುಳೆ ಗುಳ್ಗುಳೆ ತರ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅಂದ್ರೆ ಇದು ಉದ್ದೇಶ ಏನಪ್ಪ, ಯಾತಕ್ಕೆ ನಾವು ಈ ಎಣ್ಣೆನ ಬೆರೆಸ್ತಾ ಇದ್ದೀವಿ ಅಂತಂದ್ರೆ, ಈ ಎಣ್ಣೆ ಹಾಕೋದ್ರಿಂದ ಹಿಟ್ಟು ಒಂಥರ ಹಗುರವಾಗತ್ತೆ, ಮತ್ತೆ ಹಗುರದ ಜೊತೆಗೆ ಚಕ್ಲಿನೂ ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇದನ್ನ ಹಾಕ್ತಾ ಇದೀವಿ. ಈಗ ಹಾಕಿದ ತಕ್ಷಣ ನಾವು ಕೈಯಲ್ಲಿ ಮುಟ್ಟಿದ್ರೆ ಕೈ ಸುಟ್ಟು ಹೋಗುತ್ತೆ, ಹಾಗಾಗಿ ಪಕ್ಕದಲ್ಲಿ ಇರ್ತಕ್ಕಂತ ಹಿಟ್ಟನ್ನೆಲ್ಲ ಒಂಚೂರು ಮೇಲಕ್ಕೆ ಈಗ ನೂಕ್ಕೋಬೇಕು. ಇಲ್ಲ ಅಂತಂದ್ರೆ ಕಾದೆಣ್ಣೆ ಆದ್ರಿಂದ ಕೈ ಸುಡುತ್ತೆ. ನೋಡಿ ಹೀಗೆ ನೂಕ್ಕೊಂಡಾಗ ಎಲ್ಲನು ಬೆರೆಯತ್ತೆ, ಇಡೀ ಹಿಟ್ಟು ಎಲ್ಲವಕ್ಕೂ ಎಣ್ಣೆ ಅಂಶ ಸೇರ್ಕೊಂಡಾಗ ಚಕ್ಲಿ ಗರಿಗರಿಯಾಗಿಯೋ ಮೃದುವಾಗಿಯೋ ತುಂಬಾ ರುಚಿಯಾಗಿಯೋ ಬರುತ್ತೆ. ನೋಡಿ ಹೀಗೆ ಚೆನ್ನಾಗಿ ಹಿಟ್ಟನ್ನ ಕಲಸ್ಕೋಬೇಕು. ಬಿಸಿ ಎಣ್ಣೆ ಇದ್ದಾಗ ಬೆರೆಸಕ್ ಕಷ್ಟ ಅಂತ ಅನ್ನಿಸ್ತವ್ರು ಒಂದ್ ಸೌಟೋ ಅಥವಾ ಒಂದ್ ಚಮಚನೋ ತಗೊಂಡು ಅದ್ರಲ್ಲಿ ಈ ಹಿಟ್ಟನ್ನು ಮತ್ತೆ ಎಣ್ಣೆನು ಒಗ್ಗೂಡಿಸ್ಬೇಕು, ಎರಡು ಚೆನ್ನಾಗಿ ಹೀಗೆ ಮಿಕ್ಸ್ ಆಗೋ ಹಾಗೆ ಕಲಸ್ಕೋಬೇಕು. ಈಗ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಪೂರ್ತಿ ಹಿಟ್ಟಿಗೆಲ್ಲ ಕೂಡಿದೆ ಅಲ್ವಾ. ಈಗ ಕೈಯಲ್ಲಿ ಹಿಂಗೆ ತಗೊಂಡು ಹಿಟ್ಟನ್ನ ಅದುಮಿದ್ರೆ ನೋಡಿ ಒಳ್ಳೆ ಉಂಡೆ ಕಟ್ಟದಂಗೆ ಎಷ್ಟು ಚೆನ್ನಾಗಿ ಹಿಡಿ ಬರುತ್ತೆ. ಈ ಅದ ಬಂದ್ರೆ ಹಿಟ್ಟು ಚೆನ್ನಾಗಿದೆ, ಚಕ್ಲಿ ಮಾಡಕ್ ಸುಲಭ ಅಂತ ಗೊತ್ತಾಗತ್ತೆ. ಯಾಕೆಂದ್ರೆ ನಮ್ಗೆ ಎಣ್ಣೆ ಹಾಕಿದಾಗ ಏನೋ ಆಯ್ತಪ್ಪ, ಹಿಟ್ಟೆಲ್ಲ ಪುಡಿ ಪುಡಿ ಆಗೋಯ್ತು, ನಮ್ಗೆ ಹಿಟ್ಟು ಸರಿ ಹೋಗ್ಲಿಲ್ಲ ಅಂತ ಅನ್ನಿಸ್ಬಾರ್ದು. ಚೆಕ್ ಮಾಡೋದಿಕ್ಕೆ ಇದೊಂದು ವಿಧಾನ ನೋಡಿ. ಹೀಗೆ ಇದಾದ್ಮೇಲೆ ನಾವು ನೀರ್ ಇಟ್ಕೊಂಡಿರ್ತೀವಲ್ವಾ, ಆ ನೀರ್ನ ಸ್ವಲ್ಪನೇ ಹಾಕೊಂಡು ಹಿಟ್ಟನ್ನ ಕಲಸ್ತಾ ಹೋಗ್ಬೇಕು. ಹಿಟ್ಟು ಕಲಸುವಾಗ ಸ್ವಲ್ಪನೇ ನೀರ್ ಹಾಕೊಂಡು ಹೀಗೆ ಕಲಸ್ಬೇಕು. ಆಮೇಲೆ ತುಂಬಾ ಗಟ್ಟಿಯಾಗೂ ಕಲಸ್ಬಾರ್ದು, ತುಂಬಾ ನೀರಾಗೂ ಕಲಸ್ಬಾರ್ದು. ಸ್ವಲ್ಪ ನಾವು ರೊಟ್ಟಿಗೆ ಚಪಾತಿಗೆಲ್ಲ ಕಲ್ಸ್ಕೊತೀವಲ್ಲ ಅದಕ್ಕಿಂತ ಒಂಚೂರು ಇದಾಗಿರ್ಬೇಕು. ನೋಡಿ ನಾ ಕಲಸ್ ನೀರ್ ಹಾಕತಾ ಇದೀನಲ್ಲ, ಒಂಚೂರು ಚೂರೇ ನೀರ್ ಹಾಕೊಂಡು ಸ್ವಲ್ಪನೇ ಹಿಟ್ಟು ಕುಡಿಸ್ಕೊಂಡು ಕಲಸ್ಕೊತಾ ಇದ್ದೀನಿ. ಇದಕ್ಕೆ ಯಾವ ಬಿಸಿನೀರೂ ಬೇಡ, ಮಾಮೂಲಿ ನಾವು ದಿನಾ ಮನೇಲಿ ಉಪಯೋಗಿಸ್ತೀವಲ್ಲ ತಣ್ಣೀರು, ಆ ತಣ್ಣೀರೇ ಸಾಕು. ಆ ತಣ್ಣೀರಲ್ಲೇ ಕಲಸಿದ್ರೂ ಹಿಟ್ಟು ಒಳ್ಳೆ ತುಂಬಾ ಚೆನ್ನಾಗಿ ಕುಡ್ಕೊಳ್ತು. ಮತ್ತೆ ಇನ್ನೊಂದು ಏನಪ್ಪ ಅಂತಂದ್ರೆ, ಮಾಮೂಲಿ ಹಿಟ್ಟು ಕಲಸೋದಕ್ಕೂ ಈ ಹಿಟ್ಟು ಕಲಸೋಕ್ಕೂ ಸ್ವಲ್ಪ ನೀರ್ ಜಾಸ್ತಿ ಬೇಕಾಗತ್ತೆ. ಯಾಕಂದ್ರೆ ಅಕ್ಕಿನ ಚೆನ್ನಾಗಿ ಹುರ್ದಿರ್ತೀವಿ, ಮಿಲ್ ಮಾಡಿಸಿರ್ತೀವಿ, ಜೊತೆಲಿ ಉದ್ದಿನ ಬೇಳೆ ಎಲ್ಲ ಹುರಿದು ಮಾಡಿರೋದ್ರಿಂದ ಇದೊಂದ್ ಸ್ವಲ್ಪ ನೀರು ನೋಡಿ ಎಷ್ಟು ನೀರ್ ಹಾಕಿದ್ರು ಇನ್ನು ಸ್ವಲ್ಪ ನೀರ್ ತಡಿಯತ್ತೆ ನೋಡಿದ್ರಲ್ಲ. ಈಗ ನಾವು ಹಿಟ್ಟನ್ನೆಲ್ಲಾನು ಒಂದ್ ಹದಕ್ಕೆ ಕಲ್ಸ್ಕೊಂಡೈತೆ ನೋಡಿ, ಈಗ ಗೊತ್ತಾಗತ್ತೆ ಅಂತ ಕಾಣತ್ತೆ ನಿಮ್ಗೆ. ಈ ಹಿಟ್ಟಿನ ಈ ಹದಕ್ ಕಲ್ಸ್ಕೊಂಡ್ರೆ ಸಾಕು, ತುಂಬಾ ಗಟ್ಟಿ ಆದ್ರೂ ಒರಳಗ್ ಹಾಕ್ದಾಗ ಒತ್ತ ಕಷ್ಟ ಆಗತ್ತೆ, ತುಂಬಾ ನೀರಾದ್ರೂ ಕಷ್ಟ ಆಗತ್ತೆ. ಈ ಒಂದ್ ಹದಕ್ ಕಲ್ಸ್ಕೊಂಡ್ರೆ ನೋಡಿ ಕೈಗೆ ತಗೊಂಡ್ರೆ ಎಷ್ಟು ಸುಲಭವಾಗಿದೆ ಹಿಟ್ಟು ಅಂತ ನಿಮ್ಗೆ ಕ್ಲೀನ್ ಆಗಿ ಗೊತ್ತಾಗತ್ತೆ ಅಲ್ವಾ. ಈಗ ನಾವು ಈ ಹಿಟ್ಟನ್ನ ಚೆನ್ನಾಗಿ ನಾದಿರುವಂತ ಹಿಟ್ಟನ್ನ ಈಗ ನಾನು ಒಂದಿಷ್ಟು ಹಿಟ್ಟು ತಗೊಂಡು ತೋರಿಸ್ತಾ ಇದ್ದೀನಿ ನಿಮ್ಗೀಗ. ಇದನ್ನ ನಾನೀಗ ಚಕ್ಲಿ ಒರಳಗ್ ಹಾಕ್ಬೇಕು. ಹಾಕ್ಬೇಕು ಅಂತಂದ್ರೆ ಮೊದ್ಲು ನಾನು ಯಾವ ಬಿಲ್ಲೆನ ಆಯ್ಕೆ ಮಾಡ್ಕೋಬೇಕು ಅನ್ನೋದು ಮುಖ್ಯ ಅಲ್ವಾ.
ಹೀಗೆ ಒಂದೇ ಒಂದು ಚಕ್ಲಿ ಇರ್ತಕ್ಕಂಥ ಡಿಸೈನ್ ಇರ್ತಕ್ಕಂಥ ಬಿಲ್ಲೆನ ನಾನು ಆಯ್ಕೆ ಮಾಡ್ತೀನಿ. ನೀವು ಅನ್ಕೊಂಡಿರ್ಬೋದು ಹಿತ್ತಾಳೆ ಚಕ್ಲಿ ಹೊರಳಿದೆ, ಮರದ ಚಕ್ಲಿ ಹೊರಳಿದೆ, ಸ್ಟೀಲ್ ಚಕ್ಲಿ ಹೊರಳಿದೆ, ಬೇರೆ ಬೇರೆ ಥರ ಚಕ್ಲಿ ಹೊರಳುಗಳೆಲ್ಲ ಇದೆ ಅಂತ. ಆದರೆ ನಾನು ಇವತ್ತಿಲ್ಲಿ ಸ್ಟೀಲಲ್ಲಿ ಎರಡು ಥರ ಚಕ್ಲಿ ಹೊರಳನ್ನು ನಿಮಗೆ ತೋರ್ಸಕ್ಕೆ ಇಷ್ಟಪಡ್ತೀನಿ. ನೋಡಿ, ಇದೊಂದು ಚಕ್ಲಿ ಹೊರಳು, ಇದಕ್ಕೆ ಬಿಲ್ಲೆನ ಹೀಗೆ ಕೆಳಗಡೆಗೆ ಹಾಕೋದು. ಇದು ತುಂಬ ಸುಲಭ, ಬರೀ ಕೈಯಲ್ಲಿ ಹೀಗೆ ನೋಡಿ, ಕೈಯಲ್ಲಿ ಸುಮ್ಮನೆ ಹೀಗೆ ಅದುಮ್ತಾ ಹೋದ್ರೆ ಮೇಲ್ಗಡೆ ಕೊಟ್ಟು ನೋಡಿ, ಕೆಳಗೆ ಬರ್ತಾ 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 ಹಿಟ್ಟು ಕೆಳಗೆ ಬರುತ್ತೆ, ಚಕ್ಲಿ ಒತ್ತಕ್ಕೆ ಸುಲಭ ಆಗುತ್ತೆ. ಈ ಹೊರಳಿಗೆ ನಾನು ಯಾವತ್ತೂ ಎಣ್ಣೆ ಹಚ್ಚಲ್ಲ, ಬೇಕಾದವ್ರು ಬೇಕಾದ್ರೆ ಎಣ್ಣೆ ಹಚ್ಕೋಬೋದು, ಬಟ್ ನನಗೆ ಮಾಮೂಲಿ ಮಾಡೋದ್ರಿಂದ ನಾನು ಇದಕ್ಕೆ ಎಣ್ಣೆ ಹಚ್ಚಲ್ಲ, ನೇರವಾಗಿ ಹಾಗೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಯಾಕೆ ಇಷ್ಟು ಗ್ಯಾಪ್ ಕೊಟ್ಟಿದ್ದೀನಿ ಹೊರಳಲ್ಲಿ ಹಿಟ್ಟು ತುಂಬೋವಾಗ ಅಂತಂದರೆ, ಮೇಲ್ಗಡೆ ಈ ಮುಚ್ಚಳನ ಹಾಕಿದಾಗ ಹಿಟ್ಟು ಹೊರಕ್ಕೆ ಬರಬಾರ್ದು. ಹೊರಳನ್ನು ಹೀಗೆ ಫಿಕ್ಸ್ ಮಾಡ್ಕೋಬೇಕು ಮುಚ್ಚಳ. ಇದು ನೋಡಕ್ಕೊಂಥರ ನಮಗೆ ಈ ಸ್ಟೆಪ್ಲರ್ ಪಿನ್ ಹೊಡಿತೀವಲ್ಲ ಆ ಥರ ಕಾಣುತ್ತೆ. ಇದೇನಪ್ಪ ಇವರು ಸ್ಟೆಪ್ಲರಲ್ಲಿ ಪಿನ್ ಹೊಡಿತಾ ಇದ್ದಾರೇನೋ ಅಂತ ಅನಿಸಿರ್ಬೋದು, ಬಟ್ ಆಗಲ್ಲ. ನೋಡಿ, ಹೀಗೆ ಸುಮ್ಮನೆ ಬರೀ ಇಷ್ಟನ್ನ ಫೋಲ್ಡ್ ಮಾಡಿದ್ರೆ ಆಯ್ತು. ಇದ್ರ ಜೊತೆಗೆ ನಾನು ಇನ್ನೊಂದು ಏನು ಮಾಡ್ಕೊಂಡಿದ್ದೀನಿ ಅನುಕೂಲ ಅಂತಂದರೆ, ಒಂದು ನಿಮಿಷ, ಈ ಥರ ಸಣ್ಣ ಸಣ್ಣ ಪ್ಲಾಸ್ಟಿಕ್ ಪ್ಲೇಟ್ಗಳನ್ನ ತಗೊಂಡಿದ್ದೀನಿ. ಇದ್ರ ಉದ್ದೇಶ ಇಷ್ಟೇ, ಈ ಸಣ್ಣ ಸಣ್ಣ ಪ್ಲೇಟ್ಗಳ ಮೇಲೆ ನಾನು ಚಕ್ಲಿಯನ್ನು ಒತ್ತಿದಾಗ ಒಂದೇ ಅಳತೆ ಮತ್ತು ಒಂದೇ ಅಳತೆಯಾಗೂ ಇರುತ್ತೆ, ಬಾಣಲೆಗೆ ಬಿಡುವಾಗಲೂ ತುಂಬ ಸುಲಭವಾಗಿ ಚಕ್ಲಿನ ಬಿಡ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಇದರ ಮೇಲೆ ಚಕ್ಲಿನ ಒತ್ತುತ್ತೀನಿ. ನೋಡಿ ಹೇಗೆ ಅಂತ. ನಾನೀಗ ಪುಟಾಣಿ ಚಕ್ಲಿ ಮಾಡಿದ್ದೀನಿ ಮೊದಲನೇದು. ಎಷ್ಟು ಎರಡು ಸುತ್ತು ಬೇಕಾದರೆ ಎರಡು ಸುತ್ತು, ಮೂರು ಸುತ್ತು ಬೇಕಾದರೆ ಮೂರು ಸುತ್ತು, ಎಷ್ಟು ಬೇಕೋ ಅಷ್ಟು ಸುತ್ತಿಗೆ ನಾವು ಚಕ್ಲಿನ ಮಾಡ್ಕೋಬೋದು. ನೋಡಿ, ಇವಾಗ ನಾನು ಇನ್ನೊಂದು ರೀತಿಯಾದಂತಹ ಚಕ್ಲಿ ಹೊರಳನ್ನು ಉಪಯೋಗಿಸ್ಕೊಂಡು ಅದರಿಂದ ಹೇಗೆ ಚಕ್ಲಿ ಒತ್ತೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಇದು ಕೂಡ ಈಸಿ ಆಗಿದೆ, ಜಸ್ಟ್ ಇದನ್ನ ಮೂವ್ ಮಾಡಿದ್ರೆ ಆಯ್ತು. ಮತ್ತೆ ಇದರ ಸ್ಟಾರ್ ಶೇಪ್ ಏನಿದೆ, ಚಕ್ಲಿ ಬರುವಂತಹ ಹೋಲು, ಇದು ಸ್ವಲ್ಪ ಸಣ್ಣದಾಗಿದೆ, ಹಾಗಾಗಿ ಬಳ್ಳಿಗಳು, ಸಣ್ಣ ಬಳ್ಳಿಗಳು ಬರುತ್ತೆ. ಈಗ ಇದರಿಂದ ನಾವು ಚಕ್ಲಿ ಒತ್ತೋಣ. ನೋಡಿ ಹೀಗೆ ಇಷ್ಟೇ ಸುತ್ತು ಮಾಡಬೇಕು ಅಂತೇನಿಲ್ಲ. ನಿಮಗೆ ಚಿಕ್ಕ ಚಕ್ಲಿ ಬೇಕು ಅಂದರೆ ಚಿಕ್ಕದಾಗಿ ಮಾಡ್ಕೊಳ್ಬಹುದು, ದೊಡ್ಡ ಚಕ್ಲಿ ಬೇಕು ಅಂದರೆ ದೊಡ್ಡದಾಗಿ ಮಾಡ್ಕೊಳ್ಬಹುದು. ಸಾಮಾನ್ಯವಾಗಿ 4 ಸುತ್ತು ಹಾಗೆ 5 ಸುತ್ತು ಹಾಗೆ ಮಾಡಿಕೊಂಡ್ರೆ ಒಬ್ಬರಿಗೆ ಒಂದು ಚಕ್ಲಿ ಕೊಟ್ಟರೆ ಸಾಕಾಗುತ್ತೆ ಸ್ನ್ಯಾಕ್ ಟೈಮ್ಗೆ. ನಾನು ಹಾಗೆ 4 ಅಥವಾ 5 ರೌಂಡನ್ನು ಇಲ್ಲಿ ಮಾಡ್ತಾ ಇದ್ದೀನಿ. ಆಮೇಲೆ ಈಗಾಗಲೇ ಅಮ್ಮ ತಿಳಿಸ್ದಂತೆ ಈ ಎಡ್ಜ್ ಬರುತ್ತಲ್ಲ, ಇದನ್ನ ಒಂದು ಸಾರಿ ಹೀಗೆ ಪ್ರೆಸ್ ಮಾಡಿಬಿಟ್ರೆ ಎಣ್ಣೆಗೆ ಹಾಕಿದಾಗ ಚಕ್ಲಿ ಓಪನ್ ಆಗಲ್ಲ. ಅದೇ ರೀತಿಯಾಗಿ ನಾವೀಗ ಎಲ್ಲ ಚಕ್ಲಿಗಳನ್ನ ರೆಡಿ ಮಾಡ್ಕೊಳ್ಳೋಣ. ಹಬ್ಬದ ತಿಂಡಿ, ಹಬ್ಬದ ಅಡಿಗೆ ಅಂದ್ರೆ ಒಬ್ಬರೇ ಕೂತ್ಕೊಂಡು ಮಾಡ್ಲಿಕ್ಕಿಂತ ಮನೆಯಲ್ಲಿ ಎಲ್ಲರೂ ಸೇರಿ ಮಾಡಿದಾಗ ಚೆನ್ನಾಗಿರುತ್ತಲ್ಲ. ಇವತ್ತು ನಾನು ಚಕ್ಲಿಯನ್ನ ಒತ್ತುತ್ತಾ ಇದ್ದೀನಿ, ಅಮ್ಮ ಚಕ್ಲಿಯನ್ನ ಬೇಯಿಸ್ತಾ ಇದ್ದಾರೆ. ಹಾಗಾಗಿ ನೋಡಿ, ಹೀಗೆ ಚಕ್ಲಿನ ಹಾಕಿದಾಗ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ಮತ್ತೆ ತುಂಬಾ ಸುಲಭವಾಗಿ ಬೇಯುತ್ತೆ. ಅಲ್ಲ, ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ತುಂಬಾ ಸಣ್ಣರಿಟ್ಕೊಂಡು ಬೇಯಿಸ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಉರಿ ದೊಡ್ಡದಾಗ್ಬಿಟ್ರೆ ಬೇಗ ಬಣ್ಣ ಬದಲಾಗ್ಬಿಡತ್ತೆ, ಒಳಗಡೆ ಬೆಂದಿರಲ್ಲ. ಹಾಗಾಗಿ ಸಣ್ಣರಿಲೇ ಬೇಯಿಸಿದ್ರೆ ಒಂದೇ ಹದದಲ್ಲಿ ಬೇಯುತ್ತೆ ಮತ್ತೆ ರುಚಿಯೂ ಚೆನ್ನಾಗಿರುತ್ತೆ. ಜೊತೆಗೆ ನೋಡಿ, ಒಂದ್ ಸ್ವಲ್ಪ ಆದ್ಮೇಲೆ ಹೀಗೆ ನಾವು ಒಂದೊಂದನ್ನೇ ಮುಗಿಸ್ಬೇಕು.
ನೋಡಿದ್ರಲ್ಲ ಕ್ರಿಸ್ಪಿ ಆದಂತಹ ಗರಿ ಗರಿಯಾದಂತಹ ಚಕ್ಲಿ ಎಷ್ಟು ಚೆನ್ನಾಗಿ ತಯಾರಾಯಿತು ಅಂತ. ಈ ಚಕ್ಲಿ ಹಿಟ್ಟನ್ನು ಮಾಡುವಂತಹ ರೆಸಿಪಿಯನ್ನು ನಾವೀಗಾಗಲೇ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಹಾಗೆ ನಮ್ಮ ಇವತ್ತಿನ ಈ ಚಕ್ಲಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.